ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಜನವರಿ ಎರಡು ಸಾವಿರದ ಹತ್ತೊಂಬತ್ತರ ಎರಡನೇ ಭಾಗದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಥವಾ ಕರೆಂಟ್ ಅಫೇರ್ಸ್ನ ಆಯ್ಕೆ ಪ್ರಶ್ನೆಗಳನ್ನು ನೋಡುತ್ತಾ ಇದ್ದೀವಿ ಸೊ ಇದು ಎನಿ ಎಕ್ಸಾಮ್ಸ್ ಅಥವಾ ಕೆ ಎ ಎಸ್ ಇರ್ಬೋದು ಇ ಎಸ್ ಐ ಇರ್ಬೋದು ಪಿ ಎಸ್ ಐ ಪಿ ಡಿ ಯು ಎಸ್ ಡಿ ಎಫ್ ಡಿ ಎ ಹಾಗೆಯೇ ಬಿ ಎಸ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸೊ ಇದು ಎಲ್ಲದಕ್ಕೂ ಎಕ್ಸಾಮ್ಸ್ ಏನೇ ಬಂದರೂ ಅದಕ್ಕೆ ಯೂಸ್ಫುಲ್ ಆಗಿರುತ್ತೆ ಸೊ ಅದರಿಂದಾಗಿ ನೀವು ಇದನ್ನು ಫಾಲೋ ಮಾಡ್ಕೊಳ್ಳಿ ಜೊತೆ ಜೊತೆಗೇನೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹೇಳಿ ಕ್ವಶನ್ ನಂಬರ್ ಹಾಕ್ಬಿಟ್ಟು ಆಪ್ಷನ್ ಏನು ಅಂತ ಹೇಳೋಕೆ ಟ್ರೈ ಮಾಡಿ ಓಕೆನಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ದಿಸ್ ಇಸ್ ಮೇನ್ಲಿ ಫಾರ್ ರಿವಿಷನ್ ಪರ್ಪಸ್ ಓಕೆ ರಿವಿಷನ್ ಇದನ್ನೆಲ್ಲ ಮುಂಚೆನೇ ನಾವು ಓದಿದ್ದೀವಿ ತಿಳ್ಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತಿರುತ್ತೆ ಆದರೆ ಅದೆಷ್ಟು ಮಟ್ಟಿಗೆ ನಮಗೆ ರಿಟೆನ್ಷನ್ ಆಗಿದೆ ಮೆಮೊರಿಲಿ ಅಂತ ಒಂದು ಸರಿ ಚೆಕ್ ಮಾಡ್ಕೊಳೋಣ ಸೊ ಲೇಟಸ್ಟ್ ಆಟ್ ದ ವಿಡಿಯೋ ಸೊ ಮೊದಲನೇದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ನಾಡೋಜ ಪ್ರಶಸ್ತಿ ವಿಜೇತ ಯಾರು ನಾಡೋಜ ಪ್ರಶಸ್ತಿ ಯಾವ ಯೂನಿವರ್ಸಿಟಿ ಕೊಡುತ್ತೆ ಅದನ್ನು ಮೆಮೊರಿ ಮಾಡ್ಕೊಳ್ಳಿ ಸೊ ಓಕೆನಾ ಎರಡು ಸಾವಿರದ ಹತ್ತೊಂಬತ್ತರ ನಾಡೋಜ ಪ್ರಶಸ್ತಿ ವಿಜೇತರು ಯಾರು ಯಾರಪ್ಪ ಅಂದರೆ ಆಪ್ಷನ್ ಬಿ ಮನು ಬಳಿಗಾರ್ರವರು ಹಾಗೆಯೇ ಜಯಂತ್ ಕಾಯ್ಕಣಿ ಅವರಿಗೆ ಏನು ಪ್ರಶಸ್ತಿ ದೊರೆಯಿತು ಅಂದರೆ ಡಿ ಎಸ್ ಸಿ ಲಿಟ್ರರಿ ಪ್ರೀ ಪ್ರೈಸ್ ಅಂತ ಒಂದು ಪ್ರಶಸ್ತಿ ದೊರೆಯಿತು ಓಕೆನಾ ಡಿ ಎಸ್ ಸಿ ಲಿಟ್ರರಿ ಪ್ರೈಸ್ ಜಯಂತ್ ಅವರಿಗೆ ದೊರೆಯಿತು ಚಂದ್ರಶೇಖರ್ ಸಂ ಕಂಬಾರವರು ಅಖಿಲ ಬದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಎಂಬತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೆಯಿತು ಓಕೆನಾ ಸೊ ಎಸ್ ಎಲ್ ಭಾರಪ್ಪನವರ ಬಗ್ಗೆ ಒಂದು ಇತ್ತೀಚೆಗೆ ಒಂದು ಒಂದು ಸಮಾವೇಶ ನಡೆಯಿತು ಸಮ್ಮೇಳನ ನಡೆಯಿತು ಮೈಸೂರಿನಲ್ಲಿ ಓಕೆನಾ ಸೊ ಇದರ ಬಗ್ಗೆ ನೀವು ತಿಳ್ಕೊಳ್ಳಿ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎರಡನೇದಾಗಿ ಭಾರತದ ಚೀಫ್ ಎಕನಾಮಿಕ್ ಅಡ್ವೈಸರ್ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಸೊ ಇದಕ್ಕೆ ಮುಂಚೆ ಸಿ ಇ ಎ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿದ್ದವರು ಅರವಿಂದ್ ಸುಬ್ರಹ್ಮಣ್ಯನ್ ಅವರು ಸೊ ಅವರು ರಿಸೈನ್ ಮಾಡಿದ್ರು ಪರ್ಸ್ನಲ್ ರೀಸನ್ಗೋಸ್ಕರ ಸೊ ಅದಾದ ನಂತರ ಈಗ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಆಪ್ಷನ್ ಬಿ ಓಕೆ ಸೊ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅವ್ರನ್ನ ನಮ್ಮ ದೇಶದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನೇಮಕ ಮಾಡಿದಾಗಿದೆ ಸೊ ರಘುರಾಮ್ ರಾಜ ನಿಮಗೆ ಗೊತ್ತಿರ್ಬೋದು ಇವಸ ಆರ್ ಬಿ ಐ ಗವರ್ನರ್ ಅವರಾದ ನಂತರ ಊರ್ಜಿತ್ ಪಟೇಲ್ ಅವರಿದ್ದರು ಇವಾಗ ಇರೋರು ಶಕ್ತಿಕಾಂತ್ ದಾಸ್ ಓಕೆನಾ ಸೊ ಇದೆಲ್ಲ ನಿಮಗೆ ಜ್ಞಾಪಕ ಇರಬೇಕು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಟ್ರೈನ್ ಏಯ್ಟೀನ್ ಭಾರತದ ಅತ್ಯಂತ ವೇಗದ ರೈಲು ಈ ರೈಲಿನ ಹೆಸರನ್ನು ಏನೆಂದು ಬದಲಿಸಲಾಗಿದೆ ಸೊ ಟ್ರೈನ್ ಏಯ್ಟೀನ್ ಇಸ್ ಅ ಇಂಜಿನ್ಲೆಸ್ ಟ್ರೈನ್ ಸೊ ಇಂಜಿನ್ ರಹಿತ ಟ್ರೈನು ಸೊ ಇದರ ಸರಾಸರಿ ವೇಗ ಎಷ್ಟಿರ್ತಂದರೆ ಸುಮಾರು ನೂರ ಅರವತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಇರುತ್ತೆ ಸೊ ಮೊದಲ ಬಾರಿಗೆ ಇದು ವಾರಣಾಸಿ ಓಕೆ ಫ್ರಮ್ ಡೆಲ್ಲಿ ಟು ವಾರಣಾಸಿ ಇದು ಟ್ರಾವೆಲ್ ಮಾಡಿತು ಸುಮಾರು ಹನ್ನೊಂದೂವರೆ ಗಂಟೆ ಕಾಲ ಕ್ರಮಿಸಬೇಕಾದ ದೂರವನ್ನು ಇದು ಬರೀ ಎಂಟು ಗಂಟೆ ಕಾಲದಲ್ಲಿ ಕ್ರಮಿಸಿತು ಓಕೆನಾ ಸೊ ಇದು ಕಂಪ್ಲೀಟಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಒಂದು ಟ್ರೈನು ಓಕೆನಾ ಸೊ ಇದು ಇಂಡಿಜಿನಿಯಸ್ಲಿ ಡೆವಲಪ್ ಟ್ರೈನ್ ಸೊ ಆದ್ದರಿಂದ ಇದಕ್ಕೆ ಯಾವುದೇ ಒಂದು ಬೇರೆ ದೇಶದ ಟೆಕ್ನಾಲಜಿ ಆಗಲಿ ಅಥವಾ ಪಾರ್ಟ್ಸ್ ಆಗಲಿ ಯೂಸ್ ಮಾಡಿಲ್ಲ ನಮ್ಮ ದೇಶದ ರೈಲ್ವೆ ಇಂಜಿನಿಯರ್ಸು ಇದನ್ನು ಡೆವಲಪ್ ಮಾಡಿದ್ದಾರೆ ಓಕೆನಾ ಸೊ ಅದರಿಂದಾಗಿ ಇದು ಕಂಪ್ಲೀಟ್ಲಿ ಇಂಡಿಜಿನಿಯಸ್ ಭಾರತದ ಹೆಮ್ಮೆಯ ವಿಚಾರವಾಗಿರೋದ್ರಿಂದ ಇದಕ್ಕೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಆಪ್ಷನ್ ಬಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಒಂದು ಹೆಸರನ್ನು ಬದಲಾಯಿಸಿದ್ದಾರೆ ಓಕೆನಾ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಪಕ್ಕೆ ಪಾಗ ಹಾರ್ನ್ ಹಬ್ಬ ಯಾವ ರಾಜ್ಯದಲ್ಲಿ ನಡೆಯಿತು ಪಕ್ಕೆ ಪಾಗ ಹಾರ್ನ್ ಹಬ್ಬ ಯಾವ ರಾಜ್ಯದಲ್ಲಿ ನಡೆಯಿತು ಅಂದರೆ ಅರುಣಾಚಲ್ ಪ್ರದೇಶದಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಇದನ್ನು ಒಂದು ರಾಜ್ಯದ ಹಬ್ಬ ಸ್ಟೇಟ್ ಫೆಸ್ಟಿವಲ್ ಅಂತ ಡಿಕ್ಲೇರ್ ಮಾಡಿದ್ರು ಅಲ್ಲಿನ ಮುಖ್ಯಮಂತ್ರಿ ಪೇಮಾ ಪೇಮಾಖಾಂಡೂರವರು ಸೊ ಅರುಣಾಚಲ್ ಪ್ರದೇಶದ ರಾಜಧಾನಿ ಇಟಾನಗರು ಹಾಗೇನೆ ಅಲ್ಲಿನ ರಾಜ್ಯಪಾಲರು ಬಿ ಡಿ ಮಿಶ್ರಾ ಬ್ರಿಗೇಡಿಯರ್ ಬಿ ಡಿ ಮಿಶ್ರಾ ಸೊ ಇದು ಬಂದು ಎರಡು ಸಾವಿರದ ಹದಿನೈದರಿಂದ ನಡೀತಾ ಇದೆ ಪಕ್ಕ ಪಕ್ಕ ಹಾರ್ನ್ಬಿಲ್ ಫೆಸ್ಟಿವಲು ಓಕೆ ಇದನ್ನ ಬಂದು ಹಾರ್ನ್ಬಿಲ್ ಪಕ್ಷಿಗಳ ಒಂದು ಕನ್ಸರ್ವೇಷನ್ಗೋಸ್ಕರ ಇದು ಬಂದು ಹಾರ್ನ್ಬಿಲ್ ಪಕ್ಷಿ ಇದು ಅರುಣಾಚಲ್ ಪ್ರದೇಶದ ಸ್ಟೇಟ್ ಬರ್ಡ್ ದ ರಾಜ್ಯ ಪಕ್ಷಿ ಓಕೆ ಸೊ ಅಲ್ಲಿನ ನಿಶಿ ಬುಡಕಟ್ಟು ಜನಾಂಗದವರು ನಿಶಿ ಎನ್ ಐ ಎಸ್ ಎಚ್ ಐ ನಿಶಿ ಬುಡಕಟ್ಟು ಜನಾಂಗದವರು ಈ ಪಕ್ಷಿಯ ಕನ್ಸರ್ವೇಶನ್ಗೋಸ್ಕರ ಅದು ಹಾಗಂದರೆ ಅದನ್ನು ಕಾಪಾಡುವುದಕ್ಕೋಸ್ಕರ ಪಕ್ಕೆ ಅನ್ನೋದು ಬಂದು ಅಲ್ಲಿ ಒಂದು ಟೈಗರ್ ರಿಸರ್ವ್ ಓಕೆ ಟೈಗರ್ ರಿಸರ್ವಲ್ಲಿ ಅಲ್ಲಿ ಅಲ್ಲಿ ಅವರು ಅದಕ್ಕೋಸ್ಕರ ತೆಗೆದುಕೊಂಡು ಒಂದು ಅವರು ತೆಗೆದುಕೊಳ್ತಿರೋ ಸ್ಟೆಪ್ಸ್ ಅಥವಾ ಅವರು ಅದಕ್ಕೋಸ್ಕರ ಪಡುತ್ತಿರುವ ಒಂದು ಏನೆಲ್ಲ ಸ್ಟೆಪ್ಸ್ ತಗೋತಾ ಇದ್ದಾರೆ ಆ ಬ ಪಕ್ಷಿಯ ಉಳಿವಿಗೋಸ್ಕರ ಅನ್ನೋದನ್ನ ಒಂದು ಅದನ್ನು ಒಂದು ಒಂದು ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡುವ ವಿಗವಾಗಿ ಈ ಪಕ್ಕೆ ಪಾಗ ಹಾರ್ನ್ಬಿಲ್ ಹಬ್ಬವನ್ನು ಅರುಣಾಚಲ್ ಪ್ರದೇಶು ಡಿಕ್ಲೇರ್ಡ್ ಅಸ್ಟ್ ಸ್ಟೇಟ್ ಫೆಸ್ಟಿವಲ್ ಓಕೆನಾ ಸೊ ಟು ಗಿವ್ ದ ರೆಕಗ್ನಿಷನ್ ಫಾರ್ ದ ಎಫರ್ಟ್ಸ್ ಟೇಕನ್ ಬೈ ದ ರಿಷಿ ಟ್ರೈಬ್ಸ್ ಫಾರ್ ದ ಕನ್ಸರ್ವೇಶನ್ ಆಫ್ ದ ಹಾರ್ನ್ಬಿಲ್ ಬರ್ಡ್ ಇನ್ ದ ಪಕ್ಕೇ ಟ್ರೈಗರ್ ರಿಸರ್ವ್ ಇನ್ ಅರುಣಾಚಲ್ ಪ್ರದೇಶ್ ಓಕೆನಾ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಹಾರ್ನ್ಬಿಲ್ ಹಬ್ಬ ಯಾವ ರಾಜ್ಯದಲ್ಲಿ ನಡೆಯಿತು ಅಂದರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಾಗಾಲ್ಯಾಂಡ್ನ ಬುಡಕಟ್ಟು ನಾಗಾ ಬುಡಕಟ್ಟು ಜನಾಂಗದವರು ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ವರ್ಷ ಸೊ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಪಕ್ಕೆ ಪಾಗ ಹಾರ್ನ್ ಫೆಸ್ಟಿವಲ್ ಇಸ್ ರಿಲೇಟೆಡ್ ಟು ಅರುಣಾಚಲ್ ಪ್ರದೇಶ್ ಹಾಗೆ ಹಾರ್ನ್ಬಿಲ್ ಫೆಸ್ಟಿವಲ್ ಇಸ್ ರಿಲೇಟೆಡ್ ಟು ನಾಗಾಲ್ಯಾಂಡ್ ಸೊ ನಾಗಾಲ್ಯಾಂಡ್ನ ಮುಖ್ಯಮಂತ್ರಿ ನೀಫ್ಯೂ ರಿಯೋ ಹಾಗೆಯೇ ಅಲ್ಲಿನ ಗವರ್ನರು ಬಾಲಕೃಷ್ಣ ಆಚಾರ್ಯ ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ ಓಕೆನಾ ಇದಿಷ್ಟು ನೀವು ಜ್ಞಾಪಕ ಇಟ್ಕೋಬೇಕು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನೂರ ಆರನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಎಲ್ಲಿ ನಡೆಯಿತು ಸೊ ಪ್ರತಿ ವರ್ಷ ಬಂದು ಭಾರತೀಯ ವಿಜ್ಞಾನ ಕಾಂಗ್ರೆಸ್ ನಡೆಯುತ್ತೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಓಕೆನಾ ಸೊ ಈ ಸರಿ ನೂರ ಆರನೇ ಎಡಿಷನ್ ಅಥವಾ ನೂರ ಆರನೇ ವರ್ಷದ ಒಂದು ಸೆಲೆಬ್ರೇಷನ್ನು ಪಂಜಾಬ್ನ ಜವ ಜಬಲ್ಪುರ್ನಲ್ಲಿ ನಡೆಯಿತು ನಮ್ಮ ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿ ಪ್ರ ನರೇಂದ್ರ ಮೋದಿಯವರು ಇನಾಗ್ರೇಟ್ ಮಾಡಿದ್ರು ಹಾಗೆಯೇ ಅಲ್ಲಿನ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಈ ಫಂಕ್ಷನ್ ನಡೆಯಿತು ಈ ವರ್ಷದ ಧ್ಯೇಯವಾಕ್ಯ ಅಥವಾ ಘೋಷವಾಕ್ಯ ಏನಪ್ಪಾ ಆಗಿತ್ತಂದರೆ ಫ್ಯೂಚರ್ ಇಂಡಿಯಾ ಸೈನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೆಯೇ ಇದಕ್ಕೆ ಹಿಂದೆ ಎರಡು ನೂರ ಐದನೇ ವರ್ಷದ ಒಂದು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಎರಡು ಸಾವಿರದ ಹದಿನ ಹದಿನೆಂಟರಲ್ಲಿ ಇಂಫಾಲ್ದಲ್ಲಿ ನಡೆಯಿತು ಮಣಿಪುರದ ರಾಜಧಾನಿ ಇಂಫಾಲ್ದಲ್ಲಿ ನಡೆಯಿತು ಅಲ್ಲಿನ ಥೀಮ್ ಏನಾಗಿತ್ತಪ್ಪ ಅಂದರೆ ರೀಚಿಂಗ್ ದ ಅನ್ರೀಚ್ಡ್ ಥ್ರೂ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೊ ಅಥಥ ಥೀಮ್ ಫಾರ್ ಟೂ ತೌಸಂಡ್ ಏಯ್ಟೀನ್ ಥೀಮ್ ಫಾರ್ ಟೂ ತೌಸಂಡ್ ನೈನ್ಟೀನ್ ಎರಡು ಸ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡೂ ಸಹ ಹೇಳಿದ್ದೀನಿ ನಾನು ನೋಟ್ ಮಾಡಿ ಇಟ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಖೇಲೋ ಇಂಡಿಯಾ ಎರಡು ಸಾವಿರದ ಹತ್ತೊಂಬತ್ತು ಯೂತ್ ಗೇಮ್ಸು ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಕೂಲ್ ಗೇಮ್ಸ್ ಅಂತ ಮಾಡಿದರು ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸು ಫಸ್ಟ್ ಎಡಿಷನ್ ಆಗಿತ್ತು ಅದು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮು ನ್ಯೂ ಡೆಲ್ಲಿಯಲ್ಲಿ ನಡೆದಿತ್ತು ಓಕೆನಾ ಫಸ್ಟ್ ಎಡಿಷನ್ ಆಫ್ ಖೇಲ್ ಖೇಲೋ ಇಂಡಿಯಾ ವಾಸ್ ಇನ್ ಟೂ ತೌಸಂಡ್ ಏಯ್ಟೀನ್ ಸೊ ಈ ವರ್ಷ ನಡೀತಾ ಇರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಅವತರಣಿಕೆ ಅಥವಾ ಎರಡನೇ ಎಡಿಷನು ಸೊ ಇದು ಎಲ್ಲಿ ನಡೀತು ಅಂದರೆ ಆಪ್ಷನ್ ತ್ರೀ ಪುಣೆಯಲ್ಲಿ ನಡೀತು ಸೊ ಈ ಸರಿ ಏನು ಹೇಳಿದ್ದಾರೆ ಅಂದರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಸೆಕೆಂಡ್ ಎಡಿಷನ್ ಅಂತ ಹೇಳಿದ್ದಾರೆ ಸೊ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆಯಿತು ಸೊ ಮಹಾರಾಷ್ಟ್ರದ ಪುಣೆಯಲ್ಲಿ ಖೇಲೋ ಇಂಡಿಯಾ ಎರಡು ಸಾವಿರದ ಹತ್ತೊಂಬತ್ತು ಗೇಮ್ಸು ನಡೀತು ಸೊ ಕರ್ನಾಟಕಕ್ಕೆ ಮೆಡಲ್ ಟ್ಯಾಲಿ ಪೊಸಿಷನ್ ಏನು ನಾಲ್ಕನೇ ಪೊಸಿಷನ ಇಲ್ಲ ಐದನೇ ಪೊಸಿಷನ ಸೊ ನಾಲ್ಕನೇ ಪೊಸಿಷನು ಕರ್ನಾಟಕದ್ದು ಸೊ ಮೊದಲನೇ ಪೊಸಿಷನ್ ಅಲ್ಲಿ ಮಹಾರಾಷ್ಟ್ರ ಇದೆ ಸೊ ಇದು ಮೆಡಲ್ ಟ್ಯಾಲಿಯಲ್ಲಿ ಇರೋದು ಸೊ ಬಾ ಕರ್ನಾಟಕದಿಂದ ನಮ್ಮ ಕ್ರೀಡಾಪಟು ಯಾರು ಮೆಡಲ್ ಹೈಯೆಸ್ಟ್ ಗೆದ್ದಿದ್ದಾರೆ ಸೊ ಇದೆಲ್ಲ ನೀವು ನ್ಯಾಪ್ಕ ಇಟ್ಕೋಬೇಕಾಗುತ್ತೆ ಸೊ ಖೇಲೋ ಇಂಡಿಯಾ ಅಂತ ಹೇಳಿದ ತಕ್ಷಣ ನಾವು ಏನ್ ನ್ಯಾಪ್ಕ ಇಟ್ಕೋಬೇಕಂದ್ರೆ ಟಾರ್ಗೆಟ್ ಒಲಿಂಪಿಕ್ಸ್ ಪೋಡಿಯಂ ಸೊ ರೀಸೆಂಟಾಗಿ ಹೇಳಿದ್ದೀನಿ ನಾನು ಡಿಸ್ಕಸ್ ಮಾಡುವಾಗ ಸೊ ಎರಡು ಸಾವಿರದ ಇಪ್ಪತ್ತು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲು ಯಾರೆಲ್ಲ ಒಬ್ಬರು ಸ ಕ್ವಾಲಿಫೈ ಆಗಿದ್ದಾರೆ ಆ ಟೋಕಿಯೊ ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವರಿಗೆಲ್ಲ ನಮ್ಮ ಕೇಂದ್ರ ಸರ್ಕಾರ ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಅಫೇರ್ಸ್ ಮಿನಿಸ್ಟ್ರಿ ಬಂದು ಇದು ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಅವರಿಗೆ ಮಾಸಿಕವಾಗಿ ಐವತ್ತು ಸಾವಿರ ಒಂದು ಸಹಾಯದನ್ನ ಹಾಗೂ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದೆ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಅನ್ನೋ ಸ್ಕೀಮ್ನ ಅಡಿಯಲ್ಲಿ ಸೊ ಇದಕ್ಕೆ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರು ಯಾರಪ್ಪ ಅಂದರೆ ಅಭಿನವ್ ಬಿಂದ್ರಾರವರು ಗೋಲ್ಡ್ ಮೆಡಲಿಸ್ಟು ಶೂಟಿಂಗ್ ನಲ್ಲಿ ಅಭಿನವ್ ಬಿಂದ್ರ ಅವರು ಇದಕ್ಕೆ ಒಬ್ಬ ಸೆಲೆಕ್ಷನ್ ಕಮಿಟಿ ಚೀಫು ಓಕೆನಾ ಸೊ ಇದು ಟಾರ್ಗೆಟ್ ಒಲಿಂಪಿಕ್ ಸ್ಪೋಡಿಯಂ ಹಾಗೂ ಖೇಲೋ ಇಂಡಿಯಾ ಭಾರತದಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಹಾಗೇ ಅಲ್ಲಿ ಅಥ್ಲೀಟ್ಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಅವ್ರಿಗೆ ಉತ್ತೇಜನ ಕೊಡುವ ಸ ಸಲುವಾಗಿ ಈ ರೀತಿ ಒಂದು ಸ್ಕೀಮ್ಸ್ ಅಥವಾ ಪ್ರೋಗ್ರಾಮ್ಸ್ನ ನಮ್ಮ ಕೇಂದ್ರ ಸರ್ಕಾರದ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಅಫೇರ್ಸ್ ಮಿನಿಸ್ಟ್ರಿ ಅಂದರೆ ಮಿನಿಸ್ಟರ್ ಯಾರಪ್ಪ ಅಂದರೆ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅವರು ಸೊ ಹೀ ಈಸ್ ಆಲ್ಸೋ ಎ ಶೂಟರ್ ಓಕೆ ಆ್ಯಂಡ್ ಹೀ ಈಸ್ ಆಲ್ಸೋ ಎಕ್ಸ್ ಆರ್ಮಿ ಪರ್ಸನ್ ಸೊ ಹೀ ಈಸ್ ದ ಯೂತ್ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್

ಹಾಗೇ ಕ್ಯಾಂಬ್ರಿಡ್ಜ್ ಡಿಕ್ಷನರಿ ಡಿಕ್ಷನರಿ ಡಾಟ್ ಕಾಮ್ ಇದು ನಾಲ್ಕಿದೆ ಸೊ ಕೋಲೀನ್ಸ್ ಡಿಕ್ಷನರಿ ಎರಡು ಸಾವಿರದ ಹದಿನೆಂಟರ ವರ್ಷದ ಪದ ಯಾವುದಪ್ಪ ಅಂದರೆ ಅದು ಸಿಂಗಲ್ ಯೂಸ್ ಅಂತ ಆಗುತ್ತೆ ಸೊ ಸಿಂಗಲ್ ಯೂಸ್ ಅಂದರೆ ಏನಪ್ಪಾ ಅಂದರೆ ಸಿಂಗಲ್ ಯೂಸ್ ಅಂದರೆ ಸಿಂಗಲ್ ಯೂಸ್ ಪಲ್ಯಾಸ್ಟಿಕ್ಸ್ ಇರ್ಬೋದು ಸಿಂಗಲ್ ಯೂಸ್ ಥಿಂಗ್ಸ್ ಇರ್ಬೋದು ಪ್ಲಾಸ್ಟಿಕ್ನಿಂದ ಮಾಡಿದ ಸ್ಪೂನು ಕವರು ಎಕ್ಸೆಟ್ರಾ ಎಕ್ಸೆಟ್ರಾ ಹಾಗೇನೇ ನಮ್ಮ ಡಿಸ್ಪೋಸಬಲ್ ಐಟಮ್ಸ್ ಏನೆಲ್ಲ ಇರುತ್ತೆ ಡೈಪರು ಪ್ಯಾಂಪೆಟ್ಟು ನ ಸ್ಯಾನಿಟರಿ ಪ್ಯಾಡ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಆಲ್ ದೀಸ್ ಥಿಂಗ್ಸ್ ಆರ್ ಸಿಂಗಲ್ ಯೂಸ್ ಸೊ ದಿಸ್ ಈಸ್

ಸೊ ಆಪ್ಷನ್ ಫೋರ್ ಇಸ್ ಉತ್ತರಾಖಂಡ್ ಸೊ ಉತ್ತರಾಖಂಡಲ್ಲಿ ಬೇರೆ ಯಾವ್ಯಾವ ನ್ಯಾಷನಲ್ ಪಾರ್ಕ್ಸ್ ರಾಷ್ಟ್ರೀಯ ಉದ್ಯ ಉದ್ಯಾನವನ ಇದೆ ಅಂತ ನೀವು ಒಂದು ಮೆಮೊರೈಸ್ ಮೆಮರೈಸ್ ಮಾಡ್ಕೋಬೇಕಾಗತ್ತೆ ಯಾವ್ದಾವುದಪ್ಪ ಅಂದರೆ ಕಾರ್ಬೆಟ್ಟು ಆನಂತರ ಗಂಗೋತ್ರಿ ಇದೆ ನಂದಾದೇವಿ ಆಯಿತು ರಾಜಾಜಿ ಇದೆ ವ್ಯಾಲಿ ಆಫ್ ಫ್ಲವರ್ಸ್ ಇದೆ ಓಕೆನಾ ಸೊ ಇವಿಷ್ಟು ಅಲ್ಲಿ ಬರೋದು ನಮ್ಮ ನ್ಯಾಷನಲ್ ಪಾರ್ಕ್ಸಿನ್ ಉತ್ತರಾಖಂಡ್ ಓಕೆನಾ ಸೊ ನಂದಾದೇವಿ ನ್ಯಾಷನಲ್ ಪಾರ್ಕು ಕಾರ್ಬೆಟ್ಟು ರಾಜಾಜಿ ನ್ಯಾಷನಲ್ ಪಾರ್ಕು ಗೋವಿಂದ್ ನ್ಯಾಷನಲ್ ಪಾರ್ಕು ಹಾಗೆ ವ್ಯಾಲಿ ಆಫ್ ದ ಫ್ಲವರ್ಸು ಕಾರ್ಬೆಟ್ ಇಸ್ ದ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಓಕೆ ಮೊದಲ ಬಾರಿಗೆ ಅದು ನ್ಯಾಷನಲ್ ಪಾರ್ಕಾಗಿ ಸ್ಟಾರ್ಟ್ ಮಾಡಿದ್ದು ಓಕೆನಾ ಸೊ ಕಾರ್ಬೆಟ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇಟ್ ಈಸ್ ದ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ನೇ ಈ ಥರ ಜ್ಞಾಪಕ ಇಟ್ಕೋಬೇಕಾಗುತ್ತೆ ಒಂದು ಸ್ಟೇಟದು ನ್ಯಾಷನಲ್ ಪಾರ್ಕು ವೈಲ್ಡ್ ಲೈಫ್ ಸ್ಯಾಂಚುರೀಸು ಕೇಳ್ತಾನೆ ಇರ್ತಾರೆ ಸ್ಟ್ರಾಟಜಿ ಕಲಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಸುಮಾರು ನೂರ ಎಂಟು ನ್ಯಾಷನಲ್ ಪಾರ್ಕ್ಸ್ ಇದೆ ಇಂಡಿಯಾದಲ್ಲಿ ಇದುವರೆಗೂ ಒಂದು ಅಲ್ಲಿ ನೀವು ಎ ಫೋರ್ ಶೀಟಲ್ಲಿ ಎಲ್ಲನೂ ಬರೆದು ಇಟ್ಕೊಂಡು ಮೆಮೊರೈಸ್ ಮೆಮೊರೈಸ್ ಇರಿ ಅವಾಗ ನಿಮಗೆ ಮೆಮೊರಿ ರಿಟೆನ್ಷನ್ನು ಜಾಸ್ತಿ ಇರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಭಾರತೀಯ ಪನೋರಮಾ ಚಲನಚಿತ್ರೋತ್ಸವ ಎಲ್ಲಿ ನಡೆಯಿತು ಸೊ ಭಾರತೀಯ

ಇನ್ಫಾರ್ಮೇಶನ್ ಆ್ಯಂಡ್ ಬ್ರೋಡ್ಕಾಸ್ಟಿಂಗು ಭಾರತೀಯ ಪನೋರಮಾ ಚಲನಚಿತ್ರೋತ್ಸವವನ್ನು ನಡೆಸುತ್ತೆ ಈ ವರ್ಷ ಅದು ದೆಹಲಿಯಲ್ಲಿ ನಡೆಯಿತು ಜನ್ವರಿ ಹದಿಮೂರರಿಂದ ಇಪ್ಪತ್ತ್ಮೂರ ತನಕ ಹತ್ತು ದಿವಸ ಕಾಲ ಕಾಲ ನಡೆಯಿತು ಎರಡು ಸಾವಿರದ ಹತ್ತೊಂಬತ್ತರ ಭಾರತೀಯ ಪನೋರಮ ಚಲನಚಿತ್ರೋತ್ಸವ ಓಕೆನಾ ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ ವಿಶ್ವ ಕಿತ್ತಳೆ ಹಣ್ಣಿನ ಹಬ್ಬ ಎಲ್ಲಿ ಆಚರಿಸಲಾಯಿತು ಸೊ ವಿಶ್ವ ಕಿತ್ತಳೆ ಹಣ್ಣಿನ ಹಬ್ಬ ಅಂದರೆ ವರ್ಲ್ಡ್ ಆರೆಂಜ್ ಫೆಸ್ಟಿವಲ್ ಅಂತ ಎಲ್ಲಿ ಆಚರಿಸಲಾಯಿತು ಅಂದರೆ ನಮ್ಮ ನಾಗ್ಪುರದಲ್ಲಿ ಆಪ್ಷನ್

ಏರ್ಪೋರ್ಟ್ ಎಲ್ಲಿ ಸ್ಥಾಪನೆ ಆಗಿದೆ ಭಾರತದಲ್ಲಿ ಹಾಗೇನೆ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಎಲ್ಲೆಲ್ಲಿ ಸ್ಥಾಪನೆ ಆಯಿತು ಸೊ ಇದೆಲ್ಲ ನಿಮಗೆ ಜ್ಞಾಪಕ ಬರ್ತಿರಬೇಕು ಹಾಗೇನೇ ಸಿವಿಲ್ ಮಿನಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಯಾರು ಸೊ ಅದ್ರ ರಿಲೇಟೆಡ್ ಎಲ್ಲ ಬರ್ತಾ ಇರಬೇಕು ಹಾಗೆಯೇ ಏರೋ ಸಮಿತ್ ಏರೋ ಇಂಡಿಯಾ ಸಮಿತ್ ಎಲ್ಲಿ ನಡೀತಾ ಇದೆ ಬೆಂಗ್ಳೂರ್ನಲ್ಲಿ ನಡೀತಾ ಇದೆ ಟೂ ತೌಸಂಡ್ ನೈನ್ಟೀನಲ್ಲಿ ಓಕೆ ಸೊ ಇದು ಮುಂಬೈನಲ್ಲಿ ನಡೀತು ಗ್ಲೋಬಲ್ ಏವಿಯೇಷನ್ ಸಮಿಟು ಹದಿನೈದನೇ ಜನ್ವರಿ ಸೊ ಹಾಗೆಯೇ ಅಲ್ಲಿನ ಥೀಮ್ ಏನಾಗಿತ್ತಪ್ಪ ಅಂದರೆ ಫ್ಲೈಯಿಂಗ್ ಫಾರ್ ಆಲ್ ಸೊ ಉಡಾನ್ ಅಂದ್ರೆ ಏನು ಉಡೇ ದೇಶಕ್ಕೆ ಆಮ್ ನಾಗರಿಕ್ ಉಡೇ ದೇಶಕ್ಕೆ ಆಮ್ ನಾಗರಿಕ್ರೆ ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಕಾಮನ್ ಮ್ಯಾನ್ಗೂ ಸಹ ಫ್ಲೈಟ್ನಲ್ಲಿ ಅಥವಾ ಏರ್ ಏರ್ವೇಸ್ ಮೂಲಕ ಟ್ರಾವೆಲ್ ಮಾಡುವ ಒಂದು ಒಂದು ಫೆಸಿಲಿಟಿನ ನಾವು ಒದಗಿಸ್ಕೋಬೇಕು ಅಂತ ಆ ಥರ ಉಡಾನ್ ಒನ್ ಉಡಾನ್ ಟು ಉಡಾನ್ ತ್ರೀ ಅಂದರೆ ಟಯರ್ ಟು ಕನ್ ಸಿಟೀಸ್ನು ಸಹ ಕನೆಕ್ಟ್ ಮಾಡ್ತಾ ಇದ್ದಾರೆ ಡೊಮೆಸ್ಟಿಕ್ ಏರ್ ಏರ್ಪೋರ್ಟ್ನ ಡೆವಲಪ್ ಮಾಡ್ತಾ ಇದ್ದಾರೆ ಇಟ್ ಈಸ್ ಇನ್ಕ್ಲೂಡಿಂಗ್ ಬೋತ್ ಗ್ರೀನ್ ಫೀಲ್ಡ್ ಆ್ಯಂಡ್ ಬ್ರೌನ್ ಫೀಲ್ಡ್ ಡೆವಲಪ್ಮೆಂಟ್ ಓಕೆನಾ ಹೊಸದಾಗಿಯೂ ಸಹ ಕನ್ಸ್ಟ್ರಕ್ಟ್ ಮಾಡ್ತಾರೆ ಹಾಗೇನೆ ಕನ್ಸ್ಟ್ರಕ್ಟ್ ಆಗಿರೋ ಏರ್ಪೋರ್ಟ್ಸ್ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಇದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಸೊ ಹಾಗೆ ಗ್ಲೋಬಲ್ ಆಫ್ ಏವಿಯೇಷನ್ ಸಮ್ಮಿಟ್ನ ಗ್ಲೋಬಲ್ ಏವಿಯೇಷನ್ ಸಮ್ಮಿಟ್ನ ಹದಿನೈದನೇ ಜನವರಿ ನಡೀತು ಸೊ ಯಾವ್ಯಾವ ಆರ್ಗನೈಜೇಷನ್ ಇದರಲ್ಲಿ ಸಹಯೋಗದೊಂದಿಗೆ ನಡೆಯಿತು ಅಂದರೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಎರಡನೇದಾಗಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮೂರನೇದಾಗಿ ಫಿಕ್ಕಿ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಸೊ ಇದು ಮೂರು ಆರ್ಗನೈಜೇಷನ್ಗಳು ಸಂಸ್ಥೆಗಳು ಸೇರಿ ಗ್ಲೋಬಲ್ ಏವಿಯೇಷನ್ ಸಬ್ಮಿಟ್ನ ನಡೆಸ್ತು ಹಾಗೆಯೇ ನೂರನೇ ಏರ್ಪೋರ್ಟ್ ಎಲ್ಲಿದೆ ಅಂದರೆ ಸಿಕ್ಕಿಮ್ನ ಕ್ಯಾಕ್ಯೋಂಗ್ನಲ್ಲಿ ನಮ್ಮ ನೂರನೇ ಏರ್ಪೋರ್ಟು ನಮ್ಮ ಭಾರತದ್ದು ಪ್ರಾರಂಭಿಸಲಾಯಿತು ಸೊ ಹಾಗೇನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇತ್ತೀಚೆಗೆ ನಾಲ್ಕನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇರಳದ ಕಣ್ಣೂರಿನಲ್ಲಿ ಸ್ಟಾರ್ಟ್ ಆಯಿತು ಇದುವರೆಗೂ ಮೂರಿತ್ತು ಇವಾಗ ನಾಲ್ಕನೇದು ಸ್ಟಾರ್ಟ್ ಆಗಿದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಾವು ದೇಶದ ಮೊದಲ ರಾಷ್ಟ್ರೀಯ ಸಿನಿಮಾ ಸಂಗ್ರಹಾಲಯ ನ್ಯಾಷನಲ್ ಮ್ಯೂಸಿಯಮ್ ಆನ್ ಇಂಡಿಯನ್ ಸಿನಿಮಾ ಎಲ್ಲಿ ಪ್ರಾರಂಭಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ನಮ್ಮ ಮಹಾರಾಷ್ಟ್ರದ ರಾಜಧಾನಿ ಮುಂಬೈನಲ್ಲಿ ಸ್ಟಾರ್ಟ್ ಆಯಿತು ಸೊ ಇದಕ್ಕೆ ಹೊಸದಾಗಿ ಒಂದು ಬಿಲ್ಡಿಂಗ್ನ ಸ್ಟಾರ್ಟ್ ಮಾಡಿದ್ರು ಸೊ ಏನು ಬಿಲ್ಡಿಂಗ್ ಆದರೂ ನ್ಯೂ ಬಿಲ್ಡಿಂಗ್ ನ್ಯೂ ಮ್ಯೂಸಿಯಂ ಬಿಲ್ಡಿಂಗ್ ಹಾಗೇನೆ ಗುಲ್ಶನ್ ಮಹಲ್ ಅನ್ನೋ ಒಂದು ಹತ್ತೊಂಬತ್ತನೇ ಶತಮಾನದ ಒಂದು ಐತಿಹಾಸಿಕ ಒಂದು ಒಂದು ಪ್ಯಾಲೆಸ್ ಒಂದು ಒಂದು ಅರಮನೆಯನ್ನು ಸಹ ಇವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಗುಲ್ಶನ್ ಮಹಲ್ ಹಾಗೂ ನ್ಯೂ ಮ್ಯೂಸಿಯಂ ಬಿಲ್ಡಿಂಗ್ ಇದೆರಡೂ ಸೇರಿ ನ್ಯಾಷನಲ್ ಮ್ಯೂಸಿಯಂ ಆನ್ ಇಂಡಿಯನ್ ಸಿನಿಮಾ ಅನ್ನೋ ಒಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮುಂಬೈನಲ್ಲಿ ಇನಾಗ್ರೇಟ್ ಮಾಡಿದ್ರು ಓಕೆನಾ ನಮ್ಮ ದೇಶದ ರಾಷ್ಟ್ರೀಯ ಮೊದಲ ರಾಷ್ಟ್ರೀಯ ಸಿನಿಮಾ ಸಂಗ್ರಹಾಲಯ ಓಲ್ಡ್ ಇಂಡಿಯನ್ ಸಿನಿಮಾ ಹಿಸ್ಟ್ರಿ ಸೊ ಅಲ್ಲಿ ನಮ್ಮ ಭಾರತದ ಸಿನಿಮಾದ ನೂರು ವರ್ಷಕ್ಕೂ ಮಿಕ್ಕಿದ ಒಂದು ಇತಿಹಾಸದ ಒಂದು ಚಿತ್ರಣ ತುಂಬಾ ಅದ್ಭುತವಾಗಿ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಆರನೇ ಭಾರತೀಯ ಮಹಿಳಾ ಸಾವಯವ ಹಬ್ಬ ಸಿಕ್ಸ್ ಉಮೆನ್ ಆಫ್ ಇಂಡಿಯಾ ಆರ್ಗ್ಯಾನಿಕ್ ಫೆಸ್ಟಿವಲ್ ಇದನ್ನ ಯಾರು ಆರ್ಗನೈಸ್ ಮಾಡಿದ್ರೆ ಅಂದರೆ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಮಹಿಳಾ ಹಾಗೂ ಮಕ್ಕಳಿ ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೆಯೇ ಯೂನಿಯನ್ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಯಾರಪ್ಪ ಅಂದರೆ ಮೇನಕಾ ಅವರು ಸೊ ಇದು ಎಲ್ಲಿ ನಡೀತು ಅಂದರೆ ಚಂದೀಗಢದಲ್ಲಿ ನಡೀತು ಚಂದೀಗಢದಲ್ಲಿ ಹನ್ನೆರಡು ಜನ್ವರಿಯಿಂದ ಹದಿನಾಲ್ಕು ಜನವರಿವರೆಗೂ ನಡೀತು ಸೊ ಇದು ಆರನೇ ಆವೃತ್ತಿಯ ವಿಮೆನ್ ಆಫ್ ಇಂಡಿಯಾ ಆರ್ಗ್ಯಾನಿಕ್ ಫೆಸ್ಟಿವಲ್ ಅಥವಾ ಭಾರತ ಭಾರತೀಯ ಮಹಿಳಾ ಸಾವಯವ ಹಬ್ಬ ಓಕೆನಾ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಆಕ್ಸ್ಫರ್ಡ್ ಡಿಕ್ಷನರಿ ವರ್ಡ್ ಆಫ್ ದ ಇಯರ್ ಟೂ ತೌಸಂಡ್ ಏಯ್ಟೀನ್ ಅಂತ ನಾನು ಕೇಳಿದೆ ಫಸ್ಟ್ ಹೇಳಿದ್ ನಾನು ಕಾಲಿನ್ಸು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದಾಗಿ ಹೇಳ್ತಾ ಇರೋದು ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ದ ಇಯರ್ ಸೊ ಟೂ ತೌಸಂಡ್ ಏಯ್ಟೀನ್ ಯಾವ್ದಪ್ಪ ಅಂದರೆ ಅದು ಟಾಕ್ಸಿಕ್ ಅಂತ ಸೊ ಎರಡು ಸಾವಿರದ ಹದಿನೇಳರಲ್ಲಿ ಆಧಾರ್ ಅಂತ ಸೇರಿಸಿದ್ರು ಓಕೆನಾ ಎರಡು ಸಾವಿರದ ಹದಿನೇಳ್ದು ಏನು ವರ್ಡ್ ಅಂದರೆ ಆಧಾರು ಎರಡು ಸಾವಿರದ ಹದಿನೆಂಟರಲ್ಲಿ ಟಾಕ್ಸಿಕ್ ಅಂತ ಸೇರಿಸಿದ್ರು ಆಕ್ಸ್ಫರ್ಡ್ ಡಿಕ್ಷನರಿ ಓಕೆನಾ ಸೊ ಇದು ನ್ಯಾಪ್ ಕಟ್ಕೊಳ್ಳಿ ಎರಡು ಸಾವಿರದ ಹದಿನೇಳರಲ್ಲಿ ಆಧಾರು ಎರಡು ಸಾವಿರದ ಹದಿನೆಂಟರಲ್ಲಿ ಟಾಕ್ಸಿಕ್ ಅಂತ ಸೇರಿಸಿದ್ರು ನೆಕ್ಸ್ಟ್ ಏನಪ್ಪಾ ಅಂದರೆ ವೀಡಿಯೋ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಹಾಗೆಯೇ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಥ್ಯಾಂಕ್ ಯು